ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಗಾಳಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮರವೊಂದು ಧರೆಗೆ ಉರುಳಿದ ಪರಿಣಾಮ ವಿದ್ಯುತ್ ತಂತಿಗಳು ಕೂಡ ಅಲ್ಲಿ ಧರಾಶಾಹಿಯಾಗಿದೆ. ಬೆಸ್ಕಾಂ ನಗರಸಭೆ ಪೊಲೀಸರಿಂದ ನಿರಂತರವಾಗಿ ಮರ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಭಾರಿ ಬಿರುಗಾಳಿ ಮಳೆಗೆ ಬುಡ ಸಮೇತ ಬೃಹತ್ ಮರ ಬಿದ್ದಿದೆ. ಇನ್ನು ವಿದ್ಯುತ್ ಕಂಬಗಳು ಕೂಡ ಹಾನಿಗೆ ಒಳಗಾಗಿದೆ, ತುಂಡು ತುಂಡಾಗಿ ಬಿದ್ದಿದೆ ಮರ ಬಿದ್ದ ಫೋರ್ಸ್ಗೆ. ಇನ್ನು ಮರದ ಗಾತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ರೈಟ್? ಇನ್ನು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಭಾರಿ ಬಿರುಗಾಳಿ. ಇವತ್ತು ಪುರಾತನ ಕಾಲದ ಬೇವಿನ ಮರವೊಂದು ಧರೆಗುರುಳಿರುವಂಥದ್ದು, ಹಾಗಾಗಿ ಬಿಬಿ ರಸ್ತೆ ಸಂಪೂರ್ಣವಾಗಿ ಈಗ ಯಾವುದೇ ರೀತಿಯ ವಾಹನಗಳು ಓಡಾಡಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇವತ್ತು ರಸ್ತೆಗೆ ಅಡ್ಡಲಾಗಿ ಬೃಹದಾಕಾರದ ಬೇವಿನ ಮರ ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದೆ. ಹಾಗಾಗಿ ಬಿಬಿ ರಸ್ತೆ ಇದೊಂದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಮಾರ್ಗವನ್ನು ಸಂಪರ್ಕಿಸುವಂತಹ ಪ್ರಮುಖ ರಸ್ತೆ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಡಬಲ್ ರೋಡ್ ಇದು. ಈ ಒಂದು ರಸ್ತೆಯಲ್ಲಿ ಈ ರೀತಿಯ ಬೃಹದಾಕಾರದ ಬೇವಿನ ಮರ ರಸ್ತೆಗೆ ಉರುಳಿ ಬಿದ್ದಿರುವ ಪರಿಣಾಮ ಎರಡೂ ಕಡೆ ಸಂಪೂರ್ಣವಾಗಿ ಇವತ್ತು ವಾಹನಗಳು ಓಡಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 10 ಗಂಟೆ ಸುಮಾರಿಗೆ ಭಾರಿ ಜೋರಾದಂಥ ಬಿರುಗಾಳಿ, ಅಂದರೆ ಯಾವುದೇ ರೀತಿಯ ಮಳೆ ಇರಲಿಲ್ಲ, ಒಂದೇ ಸಮನೆ ಬಂದಂಥ ಬಿರುಗಾಳಿಗೆ ಈ ಒಂದು ರಸ್ತೆ ಬದಿಯಲ್ಲಿದ್ದಂತಹ ಬೇವಿನ ಮರ ಏನಿದೆ ಇದು ಧರೆಗೆ ಉರುಳಿದೆ. ಹಾಗಾಗಿ ರಸ್ತೆಯ ಎರಡೂ ಕಡೆ, ಅಂದರೆ ಪರ ಮತ್ತು ವಿರುದ್ಧ ದಿಕ್ಕು ಏನಿದೆ ಎರಡೂ ಕಡೆಯೂ ಕೂಡ ಈ ಮರ ಸರಿಸುಮಾರು 50 ಮೀಟರಷ್ಟು ಎತ್ತರದ ಮರ ಇದು, ಎರಡೂ ಕಡೆ ಕೂಡ ಬಾಚಿಕೊಂಡಿದೆ. ಹಾಗಾಗಿ ವಾಹನಗಳ ಓಡಾಟ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇರಲಿಲ್ಲ ಆರಂಭದಲ್ಲಿ. ತದನಂತರ ಒಂದು ಬದಿಯಲ್ಲಿ ಒಂದಷ್ಟು ಮರದ ಕೊಂಬೆಗಳನ್ನು ತೆರವು ಮಾಡುವಂತಹ ಮೂಲಕ ಈಗ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಅಂದರೆ ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಜನ ತಮ್ಮ ಬೈಕು, ಕಾರು, ವಾಹನಗಳು, ಬಸ್ಸುಗಳು ಎಲ್ಲವೂ ಕೂಡ ಇದೇ ರಸ್ತೆಯ ಮೂಲಕ ಸಂಚಾರ ಮಾಡ್ತಾ ಇದ್ದಂತು. ಆದರೆ ಮರ ಬಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾಹನ ಕೂಡ ಈ ಮರದ ಕೆಳಗೆ ಸಿಲುಕಿಲ್ಲ ಅನ್ನೋದೇ ಒಂದು ರೀತಿ ಆಶ್ಚರ್ಯದ ಸಂಗತಿ ಅಂತಲೇ ಹೇಳ್ಬೋದು. ಕಾರಣ ಯಾಕಂದರೆ ಸಾವಿರಾರು ಮಂದಿ ಇದೇ ರಸ್ತೆಯಲ್ಲಿ ಓಡಾಡುವಂಥದ್ದು ಜನ. ಚಿಕ್ಕಬಳ್ಳಾಪುರ ನಗರಕ್ಕೆ ಎಂಟ್ರಿ ಆಗಬೇಕಂತಂದರೆ ಇದೇ ಒಂದು ರಸ್ತೆಯ ಮೂಲಕ ಎಂಟ್ರಿ ಆಗುವಂಥದ್ದು. ಹಾಗಾಗಿ ಈ ಒಂದು ಮರ ಬಿದ್ದಂಥ ಪರಿಣಾಮವಾಗಿ ಈಗಾಗಲೇ ಕೂಡ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಹಾಗಾಗಿ ವಿದ್ಯುತ್ ಸಂಪರ್ಕ ಆ ಬಿಬಿ ರಸ್ತೆಯಲ್ಲಿ ಈಗಾಗಲೇ ಕೂಡ ಕಡಿತಗೊಂಡಿರುವಂಥದ್ದು. ಜನ ಕೂಡ ಒಂದು ರೀತಿ ಆಶ್ಚರ್ಯಚಕ್ಕದ ರೀತಿಯಲ್ಲಿ ಇದನ್ನು ನೋಡ್ತಾ ಇದ್ದಾರೆ. ಕಾರಣ ಯಾಕೆಂದರೆ ಇಷ್ಟು ದೊಡ್ಡದಾದ ಮರ ಬಿದ್ದ ಸಂದರ್ಭದಲ್ಲಿ ಯಾರಿಗೂ ಏನೂ ಆಗಿಲ್ವಪ್ಪ, ದೇವರು ದೊಡ್ಡವನು ಅನ್ನೋಂಥ ರೀತಿಯ ಮಾತುಗಳನ್ನು ಇಲ್ಲಿ ಆಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸರು ಕೂಡ ಮತ್ತು ಸ್ಥಳೀಯ ಕೌನ್ಸಿಲರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥ ಮರ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ. ಈ ಮರ ಹೇಗೆ ಬಿತ್ತು ಸರ್? ಸರ್, ಇದು ಇವತ್ತು ಗಾಳಿ ಇತ್ತು, ಆ ಗಾಳಿಯಿಂದ ಅದು ಮರ ಬಿದ್ದೈತೆ. ಏನು ಅದೃಷ್ಟ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಓಡಾಡುವಂಥ ರಸ್ತೆ.